ವೀಕ್ಷಕರೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬುದು ನಮ್ಮಲ್ಲಿ ವಾಡಿಕೆಯಲ್ಲಿರುವ ಹಳೆಯ ನಾಣ್ಣುಡಿಗಳಲ್ಲಿ ಒಂದು. ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ಏನೆಲ್ಲ ಎಷ್ಟೆಲ್ಲ ಗಳಿಸಿ ಉಳಿಸ್ತೀವಿ. ಈಗಿನ ಕಾಲದಲ್ಲಂತೂ ಕುಳಿತಲ್ಲೇ ಹಣ ಗಳಿಸೋದಕ್ಕೆ ಹಲವು ಅವಕಾಶಗಳಿವೆ. ಹಣ ಸಿಕ್ಕಷ್ಟು ಕೂಡ ಸ್ವಾರ್ಥಿಗಳಾಗುವಂತಹ ಜನರಿರುವಂತಹ ಈ ಒಂದು ಕೆಟ್ಟ ಸಮಾಜದಲ್ಲಿ ಆ ಒಬ್ಬ ಯುವಕ ಬಂದ ಹಣವನ್ನೆಲ್ಲ ಅನೇಕ ಸಾಮಾಜಿಕ ಕಾರ್ಯಗಳಿಗೆ ಬಡಬಗ್ಗರ ಸೇವೆಗೆ ಮೀಸಲಿಡ್ತಾ ತನ್ನ ವಯಸ್ಸಿಗೆ ಮೀರಿದ ನೈತಿಕತೆಯನ್ನ ಮೆರೆದಿದ್ದಾನೆ. ಈತನ ಹೆಸರೇ ಹರ್ಷ ಸಾಯಿ. ವೀಕ್ಷಕರ ಈತ ತೆಲುಗಿನ ಒಬ್ಬ ಯೂಟ್ಯೂಬರ್, ಕಂಟೆಂಟ್ ಮೇಕರ್, ಆಕ್ಟರ್, ಈ ರೀತಿ ಅನೇಕ ವಿಧದಲ್ಲಿ ಗುರುತಿಸಿಕೊಂಡಿರುವಾತ. ವೀಕ್ಷಕರೇ, ಹರ್ಷ ಸಾಯಿ ಒಬ್ಬ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾದ ಯುವ ಸೆಲೆಬ್ರಿಟಿ. ಇವನಂತೆ ಹಲವರಿರಬಹುದು, ಆದರೂ ಕೂಡ ಪ್ರತ್ಯೇಕವಾಗಿ ಈತನ ಬಗ್ಗೆಯಲ್ಲಿ ಚರ್ಚಿಸುವಂತಹ ವಿಶೇಷತೆ ಏನಿದೆ ಅಂತ ನಿಮ್ಮಲ್ಲಿ ಹಲವರು ಕೇಳಬಹುದು. ಆದರೆ ಈತ ಎಲ್ಲರ ಹಾಗಲ್ಲ. ಇನ್ನು 26 ವರ್ಷ ವಯಸ್ಸಿನ ಈ ಯುವಕನಿಂದ ಅದೆಷ್ಟೋ ಬಡ ಹಾಗೂ ದೀನ ಕುಟುಂಬಗಳ ಲೈಫ್ ಚೇಂಜ್ ಆಗಿದೆ. ಎಷ್ಟೋ ಜನಕ್ಕೆ ಅವರು ಬಯಸಿದ್ದು ಈತನಿಂದ ಅವರಿಗೆ ಸಿಕ್ಕಿದೆ. ಮುಖ್ಯವಾಗಿ ನಗುವೆ ಬತ್ತಿ ಹೋದವರ ಮುಖದ ಮೇಲೆ ಸಂತೃಪ್ತಿಯ ನಗು ಮೂಡಿದೆ. ಈ ವೇಗದ ಯುಗದಲ್ಲಿ ವ್ಯಕ್ತಿಯೊಬ್ಬ ತನ್ನ ಸ್ವಾರ್ಥವನ್ನಷ್ಟೇ ನೋಡದೆ ಇನ್ನೊಬ್ಬರ ಕಷ್ಟಕ್ಕೂ ಸ್ಪಂದಿಸಿ ಬಾಡಿ ಹೋದ ಅವರ ಮುಖದಲ್ಲಿ ನಗು ತೋರಿಸೋದಿದೆಯಲ್ಲ, ಅದೇ ನಿಜವಾದ ತಪಸ್ಸು, ಸಾಧನೆ ಅಥವಾ ಶ್ರೇಷ್ಠತೆ ಎನ್ನಬಹುದು. ಇಷ್ಟಕ್ಕೂ ಯಾರು ಈ ಆಧುನಿಕ ಉಪಕಾರಿ? ಇಷ್ಟು ಸಣ್ಣ ವಯಸ್ಸಿಗೆ ಇಂತಹ ಸಹಾಯದ ಮನೋಧರ್ಮ ಈತನಲ್ಲಿ ಮೈಗೂಡೋದಕ್ಕೆ ಕಾರಣ ಏನು? ಈತನ ಹಿನ್ನೆಲೆ ಏನು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋದ ಕೊನೆಯಲ್ಲಿ ಈತನ ಬದುಕು ನಿಮ್ಮಲ್ಲೂ ಕೂಡ ಹೊಸ ಬದಲಾವಣೆಗೆ ಸ್ಫೂರ್ತಿ ನೀಡಬಹುದು ಹಾಗೂ ನೀಡಲಿ ಎಂಬ ಭರವಸೆಯೊಂದಿಗೆ ಮುಂದಿನ ಈ ಚರ್ಚೆಯನ್ನ ಶುರು ಮಾಡೋಣ. ವೀಕ್ಷಕರೇ, ಹರ್ಷ ಸಾಯಿ ಎಂಬ ಹೆಸರಿನ ಈ ಯುವಕ ಮೂಲತಃ ಆಂಧ್ರದ ಹೈದರಾಬಾದ್ ಪ್ರಾಂತ್ಯದ ತೆಲಂಗಾಣದವನು. ಈಗಾಗಲೇ ಈತನನ್ನ ಫಾಲೋ ಮಾಡುತ್ತಿರುವಂತಹ ಸಾಕಷ್ಟು ಜನಕ್ಕೆ ಈತ ಯಾರು ಅಂತ ಗೊತ್ತಿದೆ. ತೆಲಂಗಾಣ ಭಾಗದಲ್ಲಿ 1995ರಲ್ಲಿ ಜನಿಸಿದಂತಹ ಹರ್ಷ ಸಾಯಿ ಯಾರೊಬ್ಬರೂ ಕೂಡ ಮಾಡದಂತಹ ತನ್ನ ಗ್ರೇಟ್ ಇನ್ಸ್ಪೈರಿಂಗ್ ವಿಡಿಯೋಗಳಿಂದಾಗಿ ಈಗಾಗಲೇ ತೆಲುಗು ಪ್ರೇಕ್ಷಕರಿಗೆ ಚಿರಪರಿಚಿತ. ಕನ್ನಡದಲ್ಲಿ ಈತನ ಹೆಸರನ್ನ ಕೇಳಿದವರು ಬಹಳ ಕಡಿಮೆ. ಈತನ ಯೂಟ್ಯೂಬ್ ವಾಹಿನಿಯಲ್ಲಿರುವಂತಹ ಈತನ ವಿಡಿಯೋಗಳನ್ನ ಹಾಗೂ ಅದರಲ್ಲಿ ಈತನ ಪಾತ್ರವನ್ನು ಒಮ್ಮೆ ನೀವು ನೋಡಿದ್ರೆ ಈತನನ್ನ ವಿಜ್ಞಾನಿ ಅಂತ ಕರಿಬೇಕು, ಶಿಕ್ಷಕ ಅಂತ ಕರಿಬೇಕು ಅಥವಾ ಸೋಷಿಯಲ್ ವರ್ಕರ್ ಅಂತ ಕರಿಬೇಕು ಎಂಬ ಗೊಂದಲ ನಿಮ್ಮಲ್ಲಿ ಏರ್ಪಡುತ್ತೆ. ಯಾಕೆಂದ್ರೆ ಆತನ ಕೆಲಸ ಕಾರ್ಯಗಳೇ ಹಾಗಿವೆ. ತನ್ನ ವಾಹಿನಿಯಲ್ಲಿ 2.5 ಮಿಲಿಯನ್ಗೂ ಅಧಿಕ ಅನುಯಾಯಿಗಳನ್ನ ಸಂಪಾದಿಸಿರುವಂತಹ ಈತ ಸದ್ಯ ಅಲ್ಲಿನ ಹಾಟ್ ಯೂಟ್ಯೂಬ್ ಟ್ರೆಂಡ್ ಸೆಟರ್ ಆಗಿದ್ದಾನೆ. ಇಂತಹ ಈ ಹರ್ಷ ಸಾಯಿ ತೆಲಂಗಾಣದಲ್ಲಿ ಜನಿಸಿದ್ರು ಕೂಡ ತನ್ನ ಬಾಲ್ಯ ಹಾಗೂ ಶೈಕ್ಷಣಿಕ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆದದ್ದು ಅಲ್ಲಿನ ವಿಶಾಖಪಟ್ಟಣಂ ಎಂಬಲ್ಲಿ. ತನ್ನ ಆರಂಭಿಕ ಸ್ಕೂಲಿಂಗ್ ಹಾಗೂ ಪಿಯು ಶಿಕ್ಷಣವನ್ನ ಈತ ವಿಜಯನಗರಂನಲ್ಲಿಯೇ ಪೂರೈಸಿದರೂ ಕೂಡ ಸದ್ಯ ವಿಶಾಖಪಟ್ಟಣಂನ ಗೀತಂ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ವಿದ್ಯಾರ್ಥಿಯಾಗಿ ತನ್ನ ಶಿಕ್ಷಣವನ್ನ ಮುಂದುವರಿಸಿದ್ದಾನೆ. ಈತನಿಗೆ ಬಾಲ್ಯದಿಂದಲೂ ವಿಜ್ಞಾನದ ವಿಷಯದಲ್ಲಿ ಅತೀವ ಆಸಕ್ತಿ ಇದ್ದು ಶಾಲೆಯಲ್ಲಿ ಏನಾದರೂ ಹೊಸ ಸೈನ್ಸ್ ಪ್ರಯೋಗದ ಬಗ್ಗೆ ತರಗತಿಯನ್ನು ಮಾಡಿದ್ರೆ ಈತ ತಾನು ಕೂಡ ಮನೆಯಲ್ಲಿ ಅದನ್ನ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡ್ತಿದ್ದ. ಹರ್ಷ ಸಾಯಿ ಚಿಕ್ಕ ಏಜ್ನಲ್ಲಿ ತಾನು ಸ್ವಂತವಾಗಿ ರಿಮೋಟ್ ಕಾರ್ಗಳನ್ನ, ಚಿಕ್ಕ ಗಾತ್ರದ ವಿಮಾನಗಳನ್ನು ಕೂಡ ತಯಾರಿಸಿ ಅವುಗಳ ಜೊತೆ ಆಟವಾಡುತ್ತಿದ್ದ ಹುಡುಗ. ಇದರಿಂದಲೇ ಆತ ಆಗಲೇ ವಿಜ್ಞಾನದಲ್ಲಿ ಎಷ್ಟು ಆಸಕ್ತಿ ಹಾಗೂ ಕ್ರೇಜ್ ಅನ್ನ ಬೆಳೆಸ್ಕೊಂಡಿದ್ದ ಅಂತ ನಾವು ಅಂದಾಜಿಸಬಹುದು. ಎಲ್ಲರ ಜೊತೆ ಲವಲವಿಕೆಯಿಂದ ಚುರುಕು ಚುರುಕಾಗಿ ಮಾತಾಡ್ತಿದ್ದಂತಹ ಹರ್ಷ ಕಮ್ಯುನಿಕೇಷನ್ ಅಲ್ಲೂ ಕೂಡ ಉತ್ತಮ ಹಿಡಿತವನ್ನ ಸಾಧಿಸಿದ್ದವನು. ಇದರ ಜೊತೆ ಬಾಡಿ ಫಿಟ್ನೆಸ್ ನ ಕಡೆಯೂ ಕೂಡ ಆಸಕ್ತಿ ತೋರಿದಂತಹ ಹರ್ಷ ಈಗಲೂ ಕೂಡ ತನ್ನ ದೇಹವನ್ನ ಸದೃಢವಾಗಿನೇ ಫಿಟ್ ಆಗಿ ಇರಿಸಿಕೊಳ್ಳೋದಿಕ್ಕೆ ನಿತ್ಯ ಅಭ್ಯಾಸದಲ್ಲಿ ತೊಡಗುತ್ತಾನೆ. ಹರ್ಷ ಸಾಯಿ ಪ್ರತಿದಿನ ಒಬ್ಬರಿಗಾದ್ರೂ ತನ್ನ ಕೈಲಾದ ಸಹಾಯವನ್ನ ಮಾಡುತ್ತಾನೆ. ಇದನ್ನ ಆತ ಪ್ರಚಾರಕ್ಕಾಗಿಯೋ ಅಥವಾ ಇತರ ಸ್ವಾರ್ಥ ಸಾಧನೆಗೆ ಮಾಡೋದಿಲ್ಲ, ಅದನ್ನ ಆತ ತನ್ನ ಆತ್ಮತೃಪ್ತಿಗಾಗಿ ಮಾತ್ರ ಮಾಡ್ತಾನೆ. ಹಾಗೆ ಮಾಡಿದ ಕೆಲಸವನ್ನ ತಾನೇ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ತನ್ನ ಬಳಿ ಇಟ್ಕೊಳ್ತಾನೆ. ಆತನ ದೈಹಿಕ ಫಿಟ್ನೆಸ್ಗೆ ಇದು ಕೂಡ ಒಂದು ಕಾರಣವಂತೆ. ಅಂದ್ರೆ ತನಗಿಷ್ಟವಾದ ಕೆಲಸ ತಾನು ಮಾಡ್ತಾ ಅದರಿಂದ ಆತ್ಮಸಂತೃಪ್ತಿಯನ್ನು ಹೊಂದೋದು ನನಗೆ ಅನಗತ್ಯ ಟೆನ್ಷನ್, ಚಿಂತೆಗಳಿಂದ ಮುಕ್ತವಾಗಿ ಪ್ರಶಾಂತ ಹಾಗೂ ಪ್ರಫುಲ್ವಾಗಿರುತ್ತೆ ಅನ್ನೋದು ಆತನ ಅಭಿಪ್ರಾಯ. ಹರ್ಷ 2019ರಲ್ಲಷ್ಟೇ ತನ್ನ ಯೂಟ್ಯೂಬ್ ವಾಹಿನಿಯನ್ನ ತೆರೆದದ್ದು. ಅದಕ್ಕೂ ಮುನ್ನ ಆತ ಕೇವಲ ಟೈಮ್ ಪಾಸ್ಗಾಗಿ ಸೆರೆ ಹಿಡಿತಾ ಇದ್ದ. ಆದ್ರೆ ಇವೇ ಮುಂದೆ ಸೋಷಿಯಲ್ ಮೀಡಿಯಾದ ಲೋಕದಲ್ಲಿ ತನ್ನ ಬದುಕನ್ನೇ ಬದಲಿಸುತ್ತೆ ಅನ್ನೋದು ಆತನಿಗೆ ಗೊತ್ತಿರಲಿಲ್ಲ. ಈತ ಮೊದಲಿಗೆ ತನ್ನ ಫಿಟ್ನೆಸ್ನ ಹಿಂದಿರುವಂತಹ ಅಸಲಿ ಗುಟ್ಟಿನ ಬಗ್ಗೆ ಅಪ್ಲೋಡ್ ಮಾಡಿದ ವಿಡಿಯೋಗಳು ಬಹುಬೇಗನೆ 1 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ಪಡೆದು ಮುನ್ನುಗ್ಗಿದ್ವು. ಇದಾದ್ಮೇಲೆ ಹರ್ಷ ಸಾಯಿ ತನ್ನ ವಾಹಿನಿಯಲ್ಲಿ ಸಣ್ಣ ಸಣ್ಣ ಎಜುಕೇಷನಲ್ ವಿಡಿಯೋಗಳನ್ನು ಕೂಡ ಪ್ರಮೋಟ್ ಮಾಡಿದ. ಅವು ಕೂಡ ಬಹಳ ಚೆನ್ನಾಗಿನೆ ವೈರಲ್ ಆದವು. ಯೂಟ್ಯೂಬ್ನಲ್ಲಿ ಹೊಸ ಬಗೆಯ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನ ಯಾಕೆ ಮಾಡಬಾರ್ದು ಅಂತ ಹರ್ಷ ನಿರ್ಧರಿಸಿದ್ದ. ಆತ ಈ ಒಂದು ನಿರ್ಧಾರವನ್ನು ತಗೊಂಡವನೆ ತಕ್ಷಣವೇ ಆತ ಒಂದು ವಿಭಿನ್ನ ಬಗೆಯ ವಿಡಿಯೋವನ್ನ ತಯಾರು ಮಾಡಿಕೊಂಡ. ಆತ ಶೇರ್ ಮಾಡಿದ ಮೊದಲ ವಿಡಿಯೋದಲ್ಲಿ ಆತ 5 ರೂಪಾಯಿಗಳ 1000 ಕಾಯಿನ್ಗಳನ್ನ ಸೇರಿಸಿ 25 ಲಕ್ಷ ರೂಪಾಯಿನ ಮಾಡಿ ಅದರಿಂದ ಒಂದು ಹ್ಯೂಂಡೈ ಕಾರನ್ನ ಖರೀದಿ ಮಾಡೋದಕ್ಕೆ ಹತ್ತಿರದ ಒಂದು ಶೋರೂಮ್ಗೆ ಭೇಟಿ ಕೊಟ್ಟ. ಅಲ್ಲಿ ತನ್ನ ರಾಶಿ ರಾಶಿ 5 ರೂಪಾಯಿ ಕಾಯಿನ್ಗಳನ್ನ ಸುರಿದು ಅಲ್ಲಿನ ಸಿಬ್ಬಂದಿಗಳು ಅವನ್ನೆಲ್ಲ ಎಣಿಸೋದಕ್ಕೆ ಪಟ್ಟ ಪಾಡು, ಅವರ ಕೋಪ, ಅಸಮಾಧಾನ, ಬೈಗುಳ ಇವೆಲ್ಲವನ್ನೂ ಕೂಡ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಅದನ್ನ ಪ್ರಕಟ ಮಾಡಿದೆ ತಡ. ಈ ಒಂದು ವಿಚಿತ್ರ ಕಂಟೆಂಟ್ ಇದ್ದಂತಹ ವಿಡಿಯೋ ಸಖತ್
ವೈರಲ್ ಆಯಿತು. ನೀವೀಗಲೂ ಕೂಡ ಈ ಒಂದು ವಿಡಿಯೋವನ್ನ ಆತನ ವಾಹಿನಿಯಲ್ಲಿ ವೀಕ್ಷಿಸಿ ರೋಮಾಂಚಿತರಾಗಬಹುದು. ಈ ಒಂದು ವಿಡಿಯೋದಿಂದ ಹರ್ಷ ವಿಭಿನ್ನ ಆಸಕ್ತಿಕರ ಕಂಟೆಂಟ್ ಕೊಟ್ಟರೆ ಜನ ನಿರೀಕ್ಷೆಗೂ ಮೀರಿ ಇಲ್ಲಿ ಸ್ಪಂದಿಸ್ತಾರೆ ಎಂಬುದನ್ನು ತಿಳ್ಕೊಂಡ. ಇದೇ ರೀತಿಯ ವಿಭಿನ್ನ ಕಂಟೆಂಟ್ ನೀಡಬೇಕು ಅಂತ ಆತ ನಿಶ್ಚಯಿಸಿದ. ಆತನ ಎರಡನೇ ವಿಡಿಯೋ ಕೂಡ ವಿಭಿನ್ನವಾಗಿತ್ತು. ಅಲ್ಲಿನ ಒಂದು ಹಾಂಟೆಡ್ ಕಾಲೇಜಿನ ಪಾಳುಬಿದ್ದ ಕೊಠಡಿಗಳಲ್ಲಿ ಒಂದಿಡೀ ರಾತ್ರಿ ಏಕಾಂಗಿಯಾಗಿ ತಂಗಿದ್ದು ಹೊರಬರೋದಕ್ಕೆ ಹರ್ಷ ಯೋಜಿಸಿದ್ದ. ಇಲ್ಲಿ ಒಬ್ಬ ಶಿಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡು ಜೀವ ಬಿಟ್ಟಿದ್ದ. ಆತನ ಆತ್ಮ ಇಲ್ಲಿ ರಾತ್ರಿ ಪೂರ ಸಂಚರಿಸುತ್ತೆ ಎಂಬ ಭಯಾನಕ ನಂಬಿಕೆಗಳು ಆ ಜಾಗದ ಸುತ್ತ ಇದ್ವು. ಇದೇ ಕಾರಣಕ್ಕೆ ಇಲ್ಲಿ ಯಾರು ಕೂಡ ಓಡಾಡ್ತಿರಲಿಲ್ಲ. ಇಂಥ ಭಯಖಚಿತ ಸ್ಥಳದಲ್ಲಿ ಹರ್ಷ ಒಂದು ರಾತ್ರಿ ಸ್ಟೇ ಆಗೋದಿಕ್ಕೆ ನಿರ್ಧರಿಸಿದ್ದ. ಅದು ಕೂಡ ಆ ರಾತ್ರಿ ಅಲ್ಲಿನ ಪ್ರತಿ ಕೊಠಡಿಯ ಒಳಗೆ ಸುತ್ತಾಡಿ ಅಲ್ಲಿ ಸತ್ತ ಶಿಕ್ಷಕನ ಆತ್ಮ ಇದೆಯೋ ಇಲ್ಲೋ ಅಂತ ಪರಿಶೀಲನೆ ಮಾಡ್ತಾನೆ ತಂಗಲು ರೆಡಿಯಾಗಿದ್ದ. ಈ ಮೂಲಕ ಹರ್ಷ ತಾನೆಷ್ಟು ಧೈರ್ಯಸ್ಥ ಹಾಗೂ ಗಟ್ಟಿ ಗುಂಡಿಗೆ ಇರೋ ವ್ಯಕ್ತಿ ಎಂದು ಜನರಿಗೆ ಪ್ರೂವ್ ಮಾಡಿದ್ದ. ಈ ಒಂದು ಪ್ರಯತ್ನದಲ್ಲಿ ಹರ್ಷ ಗೆದ್ದು ಯಶಸ್ವಿಯಾಗಿ ಹೊರಬಂದಿದ ಕೂಡ. ಎಂದಿನಂತೆ ಈ ಒಂದು ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಭಾರಿ ವೈರಲ್ ಆಯಿತು. ಇಂಥ ಪ್ರತಿ ವಿಡಿಯೋದಲ್ಲೂ ಕೂಡ ಯೂನಿಕ್ ಕಂಟೆಂಟ್ನೊಂದಿಗೆ ಆಸಕ್ತಿಕರವಾಗಿ ಪ್ರೆಸೆಂಟ್ ಮಾಡ್ತಾ ಬಂದಿರುವಂತಹ ಹರ್ಷ ಇದೀಗ ಅಲ್ಲಿನ ಯೂಟ್ಯೂಬ್ನ ಒಂದು ದಿವ್ಯ ಸಂಚಲನವಾಗಿದ್ದಾನೆ. ಈ ಮೂಲಕ ಹರ್ಷನ ವಿಡಿಯೋಗಳು ಬಹಳವೇ ಪಾಪ್ಯುಲರ್ ಆಗಿ ಆತ ಯಾವ ವಿಡಿಯೋ ಹಾಕಿದ್ರು ಕೂಡ ಅದು ನಂಬರ್ ಒನ್ ಟ್ರೆಂಡ್ ಆಗುವಷ್ಟು ಆತ ಪ್ರಸಿದ್ಧಿ ಪಡೆದಿದ್ದಾನೆ. ಆತ ಕೇವಲ ಟ್ರೆಂಡ್ ಸೆಟರ್ ಮಾತ್ರವಲ್ಲದೆ ಓರ್ವ ಸಹೃದಯವಂತ. ಯೂಟ್ಯೂಬ್ ಹಾಗೂ ಇತರ ಸೋಷಿಯಲ್ ತಾಣಗಳಲ್ಲಿ ತನಗೆ ಹರಿದ್ಬರುವಂತಹ ಹಣದಲ್ಲಿ ಮುಕ್ಕಾಲು ಭಾಗವನ್ನು ಈತ ದೀನ ದಲಿತರ ಸಹಾಯಕ್ಕಾಗಿ ಬಳಕೆ ಮಾಡ್ತಾನೆ. ಬಡ ಜನರಿಗೆ ಸಹಾಯ ಮಾಡಿ ಅದರಿಂದ ಖುಷಿ ಪಡುವಂತಹ ಅವರ ನಗುವನ್ನ ಸಂಭ್ರಮವನ್ನ ಈ ಯುವಕ ತನ್ನ ವಾಹಿನಿಯಲ್ಲಿ ಪ್ರಕಟಿಸ್ತಾನೆ. ಇದರ ಉದ್ದೇಶ ತಾನೆಷ್ಟು ಸಹಾಯ ಮಾಡದೆ ಎಂಬುದಲ್ಲ, ಬದಲಿಗೆ ನಾವು ಯಾರಿಗಾದರೂ ನೆರವಾದರೆ ನೆರವನ್ನ ಪಡೆದವರಿಗೆ ಆಗುವ ನಿರಾಳತೆ ಸಂತೃಪ್ತಿ ಎಂತಹುದು ಹಾಗೂ ಅದು ತಮಗೆ ಎಷ್ಟು ಆನಂದವನ್ನ ಕೊಡುತ್ತೆ ಎಂಬುದನ್ನ ಜನರಿಗೆ ಮನದಟ್ಟು ಮಾಡೋದಷ್ಟೇ ಈ ವಿಡಿಯೋಗಳ ಹಿಂದಿನ ಅಸಲಿ ಉದ್ದೇಶ. ಈತ ಈ ಒಂದು ಸಹಾಯಗಳನ್ನ ಬಹಳ ಆಕರ್ಷಕ ಮಾದರಿಯಲ್ಲಿ ಮಾಡ್ತಾನೆ. ಯಾವುದೋ ಬಡ ಕುಟುಂಬಗಳಿಗೆ ನೆರವಾಗೋದ್ರಿಂದ ಹಿಡಿದು ಶಾಲೆಯ ಫೀಸನ್ನ ಕಟ್ಟಲಾಗದ ಮಕ್ಕಳಿಗೆ ಸಹಾಯ ಮಾಡೋದು, ತನ್ನ ಚಂದದಾರರನ್ನ ಕಂಟೆಸ್ಟ್ಗೆ ಆಹ್ವಾನಿಸಿ ಅವರಿಗೆ ಫ್ರೀ ಶಾಪಿಂಗ್ ಮಾಡಿಸೋದು, ರಸ್ತೆ ಬದಿಯ ನಾಯಿ ಹಾಗೂ ಇತರ ಜೀವಿಗಳಿಗೆ ಆಹಾರ ವಿತರಿಸೋದು, ಉಚಿತ ಪೆಟ್ರೋಲ್ ಬಂಕ್ ಅನ್ನ ತೆರೆದು ನೆರವಾಗೋದು, ಆನ್ಲೈನ್ ಕ್ಲಾಸ್ಗೋಸ್ಕರ ಬಡ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಿಸೋದು, ಕಡು ಬಡ ಕುಟುಂಬಕ್ಕೆ ಟಿವಿಯನ್ನು ಕೊಡಿಸೋದು, ಫ್ರಿಡ್ಜ್ ಅನ್ನ ಕೊಡಿಸೋದು, ಅಂಗವಿಕಲರಿಗೆ ಗಾಡಿಯನ್ನು ಕೊಡಿಸೋದು ಹಾಗೂ ಬಡ ಕುಟುಂಬಕ್ಕೆ ಅವರ ವ್ಯಾಪಾರಕ್ಕಿಂತ ಹಣ ಸಹಾಯ ಮಾಡೋದು, ಮಕ್ಕಳಿಗೋಸ್ಕರ ಕಷ್ಟಪಡ್ತಿರುವಂತಹ ಒಬ್ಬ ಬಡ ತಂದೆಯನ್ನ ಹುಡುಕಿ ಆತನಿಗೆ ಹಣ ಸಹಾಯ ಮಾಡೋದು, ಈ ರೀತಿ ಹರ್ಷನ ಸಹಾಯಗಳು ಒಂದ ಎರಡ. ನಿಜಕ್ಕೂ ಈತನ ಕಾರ್ಯಗಳು ಮೆಚ್ಚುವಂತದೆ. ಈ ರೀತಿ ಹರ್ಷ ಈವರೆಗೂ ನಾಗರಿಕ ಸಮಾಜ ತಲೆದೂಗುವಂತಹ ಎಷ್ಟೋ ಉಪಕಾರಗಳನ್ನ ಮಾಡಿದ್ದಾನೆ. ಅವೆಲ್ಲವನ್ನೂ ಕೂಡ ನೀವು ಅವನ ಹರ್ಷ ಸಾಯಿ ಫಾರ್ ಯು ತೆಲುಗು ಎಂಬ ಆತನದೇ ಯೂಟ್ಯೂಬ್ ವಾಹಿನಿಯಲ್ಲಿ ವೀಕ್ಷಣೆ ಮಾಡಬಹುದು. ಆತನ ನಿಖರ ಆದಾಯ ಎಷ್ಟಿದೆಯೋ ಗೊತ್ತಿಲ್ಲ, ಇಲ್ಲಿ ಅದರ ಚರ್ಚೆ ಕೂಡ ಅನಾವಶ್ಯಕ. ಆದರೆ ಇತರರಿಗೆ ನೆರವಾಗಬಲ್ಲಂತಹ ಆ ಒಂದು ಸಹೃದಯ ಆತನಿಗಿದೆಯಲ್ಲ, ಅದೇ ಆತನನ್ನು ಸದಾ ಕಾಯುವಂತಹ ಶ್ರೀರಕ್ಷೆ ಎಂದಷ್ಟೇ ಇಲ್ಲಿ ಹೇಳಬಹುದು. ಆತನಿಂದ ಸಹಾಯ ಪಡೆದಂತಹ ಅನೇಕರ ಹರಕೆ ಆಶೀರ್ವಾದ ಸದಾ ಆತನ ಮೇಲಿರುತ್ತೆ ಹಾಗೂ ಈತನ ಭವಿಷ್ಯ ಇನ್ನಷ್ಟು ಉಜ್ವಲಗೊಳ್ಳಲಿ ಎಂಬ ಒಂದು ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.